ನಗರ ಸ್ಥಳೀಯ ಸಂಸ್ಥೆಗಳ ಬೀದಿ ದೀಪ ಕಾರ್ಮಿಕರಿಗೂ ನೇರ ಪಾವತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ನಗರಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಬೀದಿ ದೀಪ ಕಾರ್ಮಿಕರ ಸಂಘದ ವತಿಯಿಂದ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಬೀದಿ ದೀಪ ಕಾರ್ಮಿಕರು ರಾಜ್ಯದ 314 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬೀದಿ ದೀಪ ನಿರ್ವಹಣೆಯಲ್ಲಿ ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ತೊಡಗಿಕೊಂಡಿದ್ದಾರೆ ಬಹುತೇಕ ಈ ಕಾರ್ಮಿಕರು ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಬಹಳಷ್ಟು ಕಡೆ ಭವಿಷ್ಯ ನಿಧಿ ಇಎಸ್ಐ ಕನಿಷ್ಠ ವೇತನದಿಂದಲೂ ವಂಚಿತರಾಗಿದ್ದಾರೆ ಅತ್ಯಂತ ಅಪಾಯಕಾರಿ ಸನ್ನಿವೇಶದಲ್ಲಿ ಕರ್ತವ್ಯ ನಿರ್ವಹಿಸುವ ಬೀದಿ ದೀಪ ಕಾರ್ಮಿಕರಿಗೆ ಸೇವಾ ಭದ್ರತೆ ಒದಗಿಸುವುದು ಅತ್ಯಗತ್ಯವಾಗಿದೆ ಬೀದಿ ದೀಪ ಮೇಲೆ ತೊಡಗಿಕೊಂಡಿರುವ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ವೇತನ ನೀಡಬೇಕೆಂದು ಆಗ್ರಹಿಸಿದರು ಕೆಪಿಟಿಸಿಎಲ್ ಮಾದರಿಯಲ್ಲಿ ಹೆಚ್ಚುವರಿ ಭತ್ತೆ ನೀಡಬೇಕು ಅಗತ್ಯ ಸಂರಕ್ಷಣೆ ಹಾಗೂ ಪ್ರತಿಯೊಬ್ಬ ಕಾರ್ಮಿಕನಿಗೆ ಕನಿಷ್ಠ 25 ಲಕ್ಷ ವಿಮೆ ಕನಿಷ್ಠ ವೇತನ ಭವಿಷ್ಯ ನಿಧಿ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು ಹೊರಗುತ್ತಿಗೆ ಬೀದಿ ದೀಪ ಕಾರ್ಮಿಕರ ಸಂಘ ಇವತ್ತಿನ ದಿವಸ ನಾವು ಮಾನ್ಯ ಡಿಸಿ ಸಾಹೇಬರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ಕಾರ್ಮಿಕರು ಸೇರಿ ಆ ಒಂದು ಮನವಿ ಪತ್ರವನ್ನು ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ಹೋಗಬೇಕು ಅದೇ ರೀತಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸುತ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ನಮಗೆ ಸರಿಯಾಗಿ ಪಿಎಫ್ ಜಿಎಸ್ಐ ಕರ್ತಾ ಇಲ್ಲ ನಮಗೆ ಸರಿಯಾಗಿ ಆರೋಗ್ಯ ತಿಂಗಳು ಅಂತ ಪಗಾರ ಆಗತ್ತಿಲ್ಲ ಯಾಕಪ್ಪ ನಮಗೆ ಏನು ಸೌಲಭ್ಯಗಳು ಗವರ್ನಮೆಂಟ್ ಇಂದ ಏನು ಸೌಲಭ್ಯ ಕೊಡ್ತೀವಿ ಅವು ನಮಗೆ ದೊರಕತಾ ಇಲ್ಲ ಅದೇ ರೀತಿ ನಮಗೆ ದೊರಕಬೇಕು ನಮಗೆ ನಮ್ಮ ಮಕ್ಕಳ ಭವಿಷ್ಯ ಇದೆ ಈಗ ನಾವು ನಮ್ಮ ಮಕ್ಕಳದನ್ನು ಸರಿಯಾಗಿ ನಾವು ಫೀಸ್ ಕಟ್ಟಿಲ್ಲ ಸಾಲಿದ ಇವತ್ತು ಹೊರಗೆ ನಿಂದಿರ್ಸಾರೆ ನಮ್ಮ ಮಕ್ಕಳಿಗೆ ಅದಕ್ಕೆ ಯಾರು ಜವಾಬ್ದಾರಿ ಸರಿಯಾಗಿ ನಮಗೆ 7 ತಿಂಗಳ 8 ತಿಂಗಳ ಪಗಾರ ಇತ್ತು ನಾವು ಯಾರಿಗೆ ಕೇಳಬೇಕು ಅಧಿಕಾರಿಗಳು ಕೇಳಿದ್ರೆ ಕಾಂಟ್ರಾಕ್ಟರ್ಸ್ ಹೇಳ್ತಾರೆ ಕಾಂಟ್ರಾಕ್ಟರ್ ಕೇಳಿದ್ರೆ ಅಧಿಕಾರಿಗಳ ಹೆಸರು ಹೇಳ್ತಾರೆ ಈ ರೀತಿ ನಮಗೆ ಒಂದು ವಂಚನೆ ಆಗ್ತಾ ಇದೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನಾವು 10-15 ವರ್ಷ ಆದ್ರೆ ಜೋಡಿ ಆಗುತ್ತೆ ಸರಿಯಾಗಿ ನಾವು ಪಿಎಫ್ ಇಎಸ್ಐ ಏನು ಕೊಡ್ತಾ ಇಲ್ಲ ಗೌರ್ಮೆಂಟ್ ಸೌಲಭ್ಯ ಯಾವುದು ದೊರಕ್ತಾ ಇಲ್ಲ ಒಂದು ಗ್ಲೋಸ್ ಸರಿ ಕೊಡ್ಬೇಕಂದ್ರೆ ಹಿಂದೆ ಮುಂದೆ ವಿಚಾರ ಮಾಡ್ಕೊಡ್ತಾರೆ ಚೇತ್ರ ಬಾಬರೆ ಪೇಮೆಂಟ್ ನಮಗೆ 8,000-9,000 ಕೊಡ್ತಾರೆ ಸೋ ಇವತ್ತು ಇಷ್ಟು ಕೊಡ್ತೀವಿ ನಾಳೆ ಜಾಸ್ತಿ ಕೇಳಿದ್ರೆ ಅಂದ್ರೆ ನಾಳೆ ಬರ್ತಿರ್ಬಾರ್ದು ಬಿಟ್ಟರೆ ಬಿಡೋನು ಲೆಕ್ಕಕ್ಕೆ ಮಾತಾಡ್ತಾರೆ ಏನ ಮನಿ ನಡೀತೈತ್ರ ಅದು ಖರ್ಚು ಏನು ನಡೆಯಲ್ಲ ಸರ್ ಅದ್ರ ಸಂಬಂಧ ಈ ಒಂದು ನಾವು ಡಿಸಿ ಸಾಹೇಬರ ಮುಖಾಂತರ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಾವು ಮನಿ ಮಾಡ್ತಾ ಇದ್ದೀವಿ ಸರ್ ಓಕೆ ಹೆಚ್ಚಿನ ನಮ್ಮದು ಕನಿಷ್ಠ ಒಂದು 20,000 ಮಟ್ಟರ ಪಗಾರ ಆಗಬೇಕು ಸರ್ ನಮಗೆ ಸರ್ ನಿಜಕ್ಕೂ ಕಟ್ಟಿದ್ದೀನಿ ಸರ್ ನೀರಿನಲ್ಲಿ ಕೆಲಸ ಮಾಡ್ತಾ ಕಾರ್ಮಿಕ ನಾನು ನಾವು ಗುಳೇಬಿಡು ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ ನಮಗೆ ತಿಂಗಳ ತಿಂಗಳ ಪಗಾರ 7-8,000 ರೂಪಾಯಿ ಕೊಡ್ತಾರೆ ಈ ತುಟ್ಟಿ ಕಲ್ಮಾಣದಲ್ಲಿ ಅಷ್ಟು ಪಗಾರ ಸಾಲೋದಿಲ್ಲ ಅದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಸೌಲಭ್ಯ ಬಂದರೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಅಂದರೆ ನೀವು ಹೊರಗುತ್ತಿಗೆ ನೀವು ಅಲ್ಲೇ ಗುತ್ತಿಗೆ ಕಾಂಟ್ರಾಕ್ಟರ್ನ ಕೇಳಬೇಕು ನೀವು ಏನಿದ್ರು ಅವನೇ ನಿಮ್ಮ ಜವಾಬ್ದಾರಿ ನೀವು ಜವಾಬ್ದಾರಿ ಇರೋ ನಮ್ಗೆ ಅನ್ನೋ ಮಾತು ಮಾತಾಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಬೊಮ್ಮಾಯಿ ಸಾಹೇಬರಿಗೆ ನೀವು ಮನವಿ ಕೊಟ್ಟು ಡಿ ಸಿ ಸಾಹೇಬರ ಬತ್ತಿಯಿಂದ ಅದಕ್ಕೆ ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ತೀನಿ ಸಮಸ್ಯೆ ನಮಗೆ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸ್ಬೇಕು ಪೌರ ಕಾರ್ಮಿಕರಿಗೆ ಯಾವ ಥರ ನೇರ ನೆಮ್ಮಗತಿಯೊಳಗೆ ಆ ಥರ ನಮ್ಮನ್ನು ಒಳಪಡಿಸ್ಕೋಬೇಕಂದ್ರೆ ತಮ್ಮಲ್ಲಿ ಪೌರಾಡಳಿತ ನಿರ್ದೇಶಕರಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್ ತಮ್ಮೇ ಸರ್ ಕೆಂಚಪ್ಪ ಮಾದರ್ ಬೆಳೆದುಕೊಡಿಸಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜು ಬಂಡಿ ಉಪಾಧ್ಯಕ್ಷರಾದ ನಿಜಗುಣ ಕಟ್ಟಿಮನಿ ಸದಸ್ಯರಾದ ಚಂದ್ರಕಾಂತ ಗಜಕಾಸಾಬ್ ಎಸ್ ನಾಗರಾಜು ಸಿದ್ದು ಕೆರೂರ ವೆಂಕಟೇಶ್ ಬದಾಮಿ ಕೆಂಚಪ್ಪ ಮಾದರ ನಾಗೇಶ್ ಜಮಕಂಡಿ ಸುರೇಶ್ ಇಲ್ಕಲ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು